ಪ್ರೇಕ್ಷಕರೇ, ಇವತ್ತು ವಿಶೇಷವಾದ ದಿನ, ಅನಂತ ಪದ್ಮನಾಭ ಚತುರ್ದಶಿ ಇದೆ. ಈ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಜ್ಯೋತಿಷ್ಯ ವಿದ್ವಾನ್ ಆಚಾರ್ಯ ತಾಮ್ರಪರ್ಣಿ ಗುರುಜಿ ಅವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹರಿ ಶ್ರೀನಿವಾಸ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನಿ ಶ್ರೀಮತ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಕರೋತು ಮಮ ಕಲ್ಯಾಣಂ ಹರಿ ಹಯಂ ಕಾಭಿಧಃ ಗುರುಶ್ಯ ಮಧ್ವನಾಮಾಮೇ ವರದೋಸ್ತು ನಿರಂತರಂ. ಗುರುಜಿ, ಇವತ್ತು ಅತ್ಯಂತ ವಿಶೇಷವಾದಂತಹ ದಿನ, ಅನಂತ ಪದ್ಮನಾಭ ಚತುರ್ದಶಿ ಇದೆ, ಇದ್ರ ಬಗ್ಗೆ ನಮಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡಿ. ಅನಂತ ಅಂದ ಕೂಡಲೇ ಕೊನೆಯೇ ಇಲ್ಲದಿದ್ದಂತು, ಕೊನೆಯೇ ಇಲ್ಲದಿದ್ದ ಪದ್ಮನಾಭನ ಸಾಕ್ಷಾತ್ ನಾರಾಯಣನ ಈ ಅನಂತ ಚತುರ್ದಶಿ ಅನ್ನುವಂಥ ಈ ಹಬ್ಬದ ಆಚರಣೆ, ವ್ರತದ ಆಚರಣೆ ಎರಡು ಕೂಡ ಹೌದು. ಈ ಇದರ ಕ್ರಮ, ಇದು ಮಾಡುವಂಥ ವಿಶೇಷವಾದಂಥದ್ದು. ಇದಕ್ಕೂ ಅಷ್ಟೇ, ಕೆಲವೊಂದಕ್ಕೆ ಪುರಾಣ ಇತಿಹಾಸ ಸೃಷ್ಟಿ ಸ್ಥಿತಿ ಲಯ ಜ್ಞಾನ ಅಜ್ಞಾನ ಬಂಧ ಮೋಕ್ಷಗಳಿಗೆ ಕಾರಣನಾದ ದೇವರು ನಮ್ಮನ್ನು ಒಂದು ವಿಧದಲ್ಲಲ್ಲ ಒಂದು ವಿಧದಲ್ಲಿ ನಮ್ಮನ್ನು ಹೇಗೋ ಮಾಡಿ ಕೈ ಹಿಡಿತಾನೆ. ವಾಸಿಷ್ಠ ಕೃಷ್ಣ ಮಮ ದೇಹಿ ಕರಾವಲಂ, ಯಾದವಾರ್ಯರು ನನಗೆ ಕೈ ಕೊಟ್ಟು ನನ್ನ ಎಬ್ಬರಿಸು ಅಂತ ಹೇಳಿದರೆ ಕೈ ಕೊಡ್ತಿದ್ದಂತೆ. ವಾಸಿಷ್ಠ ಕೃಷ್ಣ ನನಗೆ ಕರವನ್ನು ಕೊಡು ಅಂದರೆ ಬಾ ಅಂತ ಕರೀತಾನಂತ. ಅಷ್ಟು ಭಕ್ತ ನಮ್ಮ ಭಕ್ತ ವತ್ಸಲ, ಯಾರಿಗಾದರೂ ತನಗೆ ಬಂದಿರುವ ಒದಗಬಹುದಾದಂಥ ಈ ವಿಶೇಷವಾದಂಥ ದಿನ. ಇದನ್ನು ನಾವು ಅನಂತನ ಕಲಶ, ಯಮುನಾ ಕಲಶ ಇಟ್ಟು ಪೂಜಾ, ಮಾವಿನ ಸೊಪ್ಪು ಬಾಳೆಹಣ್ಣಲ್ಲಿ ಕೆಲವರು ಕೂಡಿಸ್ತಾರೆ, ಕೆಲವರು ತೆಂಗಿನಕಾಯಿನಲ್ಲಿ ಇಟ್ಟು ಮಾಡ್ತಾರೆ, ಅವರವರ ಪದ್ಧತಿಯ ಪ್ರಕಾರ ಮಾಡುವಂಥದ್ದು. ಅನಂತನ ದಾರ ಅಂತ ಕೆಂಪಿಗೆ ಹೆಣ್ಣು ಮತ್ತು ಗೆಂಡು ಎರಡೂ ಇರುವಂಥ ದಾರ. ಇದನ್ನು ಧರ್ಮರಾಜ ಕೇಳ್ತಾನಂತೆ. ಇದಕ್ಕೆ ಈ ವಿಶೇಷತೆಯಿಂದಲೇ ಪ್ರಾರಂಭ ಆಗೋದು. ಧರ್ಮರಾಜ ಕೇಳ್ತಾನೆ, ಯಾಕೆ ಸ್ವಾಮಿ ನಿನ್ನ ಭಕ್ತರು ನೀನಿದ್ದೀಯಾ, ನಮ್ಗೆ ಯಾಕೆ ಇಷ್ಟು ಕಷ್ಟ ಕೊಟ್ಟು, ನಾವೇನು ತಪ್ಪು ಮಾಡಿದ್ವಿ, ಇದನ್ನು ಹೋಗಲಾಡಿಸ್ಕೊಳ್ಳೋದು ಹೇಗೆ, ಕಷ್ಟ ಏನೋ ಕೊಟ್ಟು ಆಯಿತು, ನೀ ಆದರೆ ಮಮ ಪ್ರಾಣಾಹಿ ಪಾಂಡವಾಹ, ನನ್ನ ಪ್ರಾಣ ಎಲ್ಲಿದೆ ಅಂತ ಪಾಂಡವರಲ್ಲಿ ಇದೆ ಅಂತ ನೀ ಹೇಳಿದವನು, ನನಗೆ ಯಾಕೆ ಇಷ್ಟೊಂದು ಶ್ರಮ ಕೊಡ್ತೀಯ ಅಂತ ಕೇಳ್ತಾನೆ. ಒಳ್ಳೆ ಪ್ರಶ್ನೆ. ಧರ್ಮರಾಜ, ಸೂತ ಪುರಾಣಿಕರು ಇದ್ರ ಬಗ್ಗೆ ಪ್ರತಿಯೊಂದನ್ನು ಹೇಳ್ತಾರೆ. ಹಿಂದೆ ಕೌಂಡಣ್ಯ ಋಷಿಗಳು ಮದುವೆ ಮಾಡ್ಕೋಬೇಕು ಅಂತ ಆಸೆ ಆಗೋಗುತ್ತೆ ಅವರಿಗೆ, ದೊಡ್ಡ ಋಷಿಗಳು, ಅವರಿಗೆ ಮದುವೆ ಮಾಡ್ಕೋಬೇಕು ಅಂದಾಗ ಕನ್ಯಾರ್ಥ ಸಲುವಾಗಿ ಊರು ಊರು ಹುಡುಕ್ತಾ ಬರ್ತಾರೆ. ಸುಶೀಲೆ ಅನ್ನತಕ್ಕವಳು, ಅವಳು ಏನಾಗ್ತಾರೆ, ಮಲತಾಯಿಯ ಮಗಳು, ಗಂಡಗೆ ಅಂದರೆ ತಂದೆಗೆ ಅಧಿಕಾರವಿಲ್ಲ, ಭಾಳಷ್ಟು ಶೋಷಣೆ. ಯಾವಾಗ ಈ ಕೌಂಡನ ಋಷಿಗಳು ಬರ್ತಾಳೆ, ಓ ಮುದುಕ ಆದರೂ ಸರಿ ಯಾವನಾದರೂ ಸರಿ ನಮಗೇನಾಗಬೇಕು, ಸದ್ಯ ಮದುವೆ ಆದರೂ ಸಾಕು, ಇವಳನ್ನು ಕರ್ಕೊಂಡು ಮದುವೆ ಮಾಡ್ಕೊಂಡು ಹೊರಟೋಗ್ಬಿಡಿ ಅಂತ ಹೇಳ್ತಾಳೆ. ಆಯಿತು, ಎಲ್ಲವೂ ತಯಾರಾಗಿ ಮದುವೆ ಅಂತ ಒಂದು ಶಾಸ್ತ್ರ ನಡೀತು ಅಷ್ಟೆ. ಮದುವೆ ಕೌಂಡನ ಋಷಿಗಳಿಗೆ ಆಯಿತು. ಅಪ್ಪ ಹೇಳಿದ, ನೋಡಮ್ಮ ನನಗೆ ಯಾವ ಶಕ್ತಿನೂ ಇಲ್ಲ, ನಿಂಗೆ ಏನಾದರೂ ಕೊಡೋಣ ಅಂತ, ಕ್ಷೇಮ ತೊಂಡಲು ಅಂತ ಈ ಮದುವೆ ಆಗಿ ಹೋಗುವ ಹೆಣ್ಣು ಮಕ್ಕಳಿಗೆ ಎಲ್ಲವನ್ನೂ ಕೊಡಬೇಕಂತೆ, ಹಸು ಕರು ಪ್ರತಿಯೊಂದು ಪಾತ್ರೆ ಅರ್ಶಿನ ಕುಂಕುಮದಿಂದ ಹಿಡಿದು ಬಾವಿ ನೀರು ಸೇದುವ ಹಗ್ಗ ಸಹಿತ ಕೊಡಬೇಕು. ಎಲ್ಲವನ್ನು ಇಟ್ಟು ಹೆಣ್ಣು ಒಪ್ಪಿಸಿ, ಆ ಗಂಡನ ಮನೆಗೆ ಹೆಣ್ಣು ಒಪ್ಪಿಸಿ, ಹೋಗಿ ಬಾ, ಬುದ್ಧಿ ಮಾತನ್ನು ಹೇಳಿದರೆ ಕೇಳಬೇಕಮ್ಮ, ಗಟ್ಟಿಯಾಗಿ ಗಂಡನೊಡನೆ ಬಾಳಬೇಕಮ್ಮ, ನೆರೆ ಹೊರೆಯವರಿಗೆ ನ್ಯಾಯವನ್ನು ಹೇಳಬೇಡಮ್ಮ, ಗರ್ವ ಕೋಪ ಮತ್ಸರವನ್ನು ಮಾಡಬೇಡಮ್ಮ, ಅತ್ತೆ ಮಾವಗ ಅಂಜಿಕೊಂಡು ನಡೆಯಬೇಕಮ್ಮ, ಚಿತ್ತದೊಲ್ಲ ಮಹಿಮೆಯನ್ನು ಪಾಡಬೇಕಮ್ಮ. ಇದನ್ನು ಪುರಂದರದಾಸರು ತನ್ನ ತಂಗಿಯನ್ನು ಕಳಿಸ್ಬೇಕಾದ್ರೆ ಹಾಡಿದಂಥ ಮಾತು. ಹೆಣ್ಣು ಮಕ್ಕಳು ಹೋಗಿ ಆ ಗಂಡನ ಮನೆಯಲ್ಲಿ ಹೇಗೆ ತವರು ಮನೆಗೆ ಹೆಸರು ತರ್ತಾರೆ ಅನ್ನುವಂಥ ಮಾಹಿತಿಯನ್ನು ಕಳಿಸ್ಬೇಕು. ಇಲ್ಲಿ ಏನೂ ಇಲ್ಲ, ನನ್ನ ಹತ್ರ ಏನಿಲ್ಲ ಅಂಥೇಳಿ ಒಂದೇ ಒಂದು ಸ್ವಲ್ಪ ಒಂದಿಷ್ಟು ಗೋಧಿ ಹಿಟ್ಟು ಅದನ್ನು ಕೈಯಲ್ಲಿ ಕೊಟ್ಟು, ಏನಾದ್ರು ಕಳಿಸ್ಬೇಕಲ್ಲ, ಗೋಧಿ ಹಿಟ್ಟನ್ನು ಕೊಟ್ಟು ಕಳಿಸಿಬಿಟ್ರು. ಅವಳು ಪಾಪ ಸಾಧ್ವಿ ಸುಶೀಲ ಭಯಂಕರವಾದಂಥವಳು, ಒಳ್ಳೆಯ ಹುಡುಗಿ, ಅವಳೇನು ಮಾಡಿದ್ಲು, ಕೌಂಡನ ಋಷಿಗಳ ಹಿಂದೆ ಹೋದ್ಲು. ಅವ್ರಿಗೇನು, ಕೌಂಡನ ಋಷಿಗಳು ವಿರಕ್ತರು, ಅವ್ರಿಗೇನು ದುಡ್ಡು ಬೇಡ ಕಾಸು ಬೇಡ ಏನು ಬೇಡ, ಮಾಡ್ದೇ ಮಾಡ್ಕೋಬೇಕು, ಆಯಿತು ನಡಿ ಅಂತ ಯಮುನಾ ತೀರಕ್ಕೆ ಹೋಗ್ತಾರೆ.
ಯಮುನಾ ತೀರಕ್ಕೆ ಹೋದಾಗ ಅಲ್ಲಿ ಎಲ್ಲರೂ ಹೆಣ್ಣು ಮಕ್ಕಳು ಸ್ನಾನ ಮಾಡ್ತಿರ್ತಾರೆ, ಪೂಜೆ, ಅನಂತನ ಕಲಶ, ಯಮುನಾ ಕಲಶ, ದಂಪತಿಯರು ಸಹಿತವಾಗಿ, ಚೆನ್ನಾಗಿ ಅಪ್ಪ ಇಟ್ಕೊಳ್ಳಿ, ದಂಪತಿಯರು ಸಮೇತವಾಗಿ ಏನೇನು ನಡೀತಾ ಇರ್ತದೆ ಪೂಜೆ. ಕೌಂಡಿನ ಋಷಿಗಳು ನಾನು ಜಪ ಇಪ ಮಾಡ್ಕೊಂಬರ್ತೀನಿ ನದಿ ತರಕ್ಕೆ, ನೀನು ಇಲ್ಲೇ ಇರು ಅಂತ ಹೇಳಿ ಹೋಗ್ತಾರೆ. ಆಗ ಅಲ್ಲಿ ಹೋಗಿ ಕೇಳ್ತಾರೆ, ಏನಮ್ಮ ಇದು, ಏನು ಪೂಜೆ ಮಾಡ್ತಿದ್ದೀರಿ, ನಾನು ಮಾಡ್ಬೋದಾ? ಅವಶ್ಯ ಮಾಡಮ್ಮ, ಅವಶ್ಯ ಮಾಡು, ನಿನಗೇನು ತೊಂದರೆ ಇಲ್ಲ, ಬಾ, ನಿನಗೇನು ಬೇಕೋ ನಾನು ಒಳ್ಳೆ, ಈಗ ದಂಪತಿ ಬಂದಿದ್ದೆ ಅನಿಸುತ್ತೆ, ಈಗ ಮದುವೆ ಆಗಿದೆ, ಚಿಂತೆ ಮಾಡಬೇಡ, ಬಾ, ನಿನಗೆಲ್ಲ ಪದಾರ್ಥಗಳನ್ನು ಕೊಡ್ತೀವಿ ಅಂಥೇಳಿ ಕಲಶಗಳದ ತಂಬಿಗೆ, ಮಾವಿನ ಸೊಪ್ಪು, ಹೂವು, ಅದರಲ್ಲೂ ಸಾವಂತಿಗೆ ಹೂವು, ಮತ್ತು ಅಡುಗೆಯಲ್ಲಿ ಸೊಪ್ಪಿನ ಹುಳಿ ಇರಬೇಕು ಇವತ್ತಿನ ದಿವಸ, ಸೊಪ್ಪಿನ ಹುಳಿ, ಅದು ಒಂಥರ ಜಾಯಿಂಟ್ ಕನೆಕ್ಷನ್ ಕೊಟ್ಟಂಗೆ, ಆ ಸೊಪ್ಪು ಹುಳಿ ಇರಬೇಕು, ಎಲ್ಲ ಅಪೂಪ ಅಂಥೇಳಿ ಗೋಧಿ ಹಿಟ್ಟು ಬೆಲ್ಲ, ಅದರಲ್ಲಿ ಸಿಹಿ ದೋಸೆ ಅಂತ ಕರಿತೀವಿ, ಆ ಸಿಹಿ ದೋಸೆ, ಏಲಕ್ಕಿ, ಗಸಗಸೆ, ಬೆಲ್ಲ ಮತ್ತು ಗೋಧಿ ಹಿಟ್ಟು, ಅಕ್ಕಿ ಹಿಟ್ಟು ಎಲ್ಲ ಮಿಕ್ಸ್ ಮಾಡಿ ಕರೀತಾರೆ ತುಪ್ಪದಲ್ಲಿ, ಅದನ್ನು ಅಪೂಪವನ್ನು ತಯಾರು ಮಾಡಿ ಅದ್ಭುತವಾದ ನಿಯಮ ನಿಷ್ಠೆಯಿಂದ ಪೂಜೆ ಮಾಡಿ ಅನಂತನ ದಾರ ಏನಿತ್ತು ಅದನ್ನು ಕೊಡ್ತಾರೆ. ಅನಂತನ ದಾರ ಅಂತ ಸಿಗುತ್ತೆ, ನೀವು 16 ಗಂಟುಗಳುಳ್ಳಂಥದ್ದು, ಅದು ಹೆಣ್ಣಿಂದು ಬೇರೆ ಹೂವು ಇರೋದು, ಗಂಡಿಂದು ಬೇರೆ ಹೂವು ಇರೋದು, 2 ದಾರಗಳಿರ್ತದೆ. ಅದನ್ನು ಹಾಕಿಕೊಂಡ್ಲು, ಎಲ್ಲ ತನ್ನ ಕೈಲಿದ್ದಂಥ ದ್ರವ್ಯ ಏನು ಕೊಡಲಿಕ್ಕಿಲ್ಲ, ಎಲ್ಲ ಬ್ರಾಹ್ಮಣ ಮುತ್ತೈದರಿಗೆ ಪೂಜೆ ಮಾಡೋರಿಗೆಲ್ಲ ನಮಸ್ಕಾರ ಮಾಡಿದ್ಲು. ಕಿಮಲಭ್ಯಂ ಭಗವತಿ ಪ್ರಸನ್ನೆ ಶ್ರೀನಿಕೇತನೆ, ದೇವರು ನೋಡಿ ಒಲ್ದ ಅಂದರೆ ಯಾರೇನು ಮಾಡಲಿಕ್ಕಾಗತ್ತೆ, ಅದ್ಭುತವಾದ ಐಶ್ವರ್ಯದ ನಿಧಿಯೇ ತುಂಬೋಯ್ತು. ಕೊಟ್ಟ ಅನಂತ ಪದ್ಮನಾಭ ಸಾಕ್ಷಾತ್ ಕೊಟ್ಟ, ಎಷ್ಟು ಐಶ್ವರ್ಯ ಬೇಕು, ಆನೆ, ಹೊಟ್ಟೆ, ಕುದುರೆ, ಮನೆ, ಬಂಗಾರ, ಬೆಳ್ಳಿ, ಮುತ್ತು, ರತ್ನ, ಪಚ್ಚೆ ಎಲ್ಲವನ್ನು ಕೊಟ್ಟುಬಿಟ್ಟ, ಆರಾಮಾಗಿದ್ಲು. ದೇವರಿಂದ, ದೇವರನ್ನು ಕಂಡು ಬಂದದ್ದರಿಂದ ಬಂದಿತು ಸಕಲ ಸಂಪತ್ತು ಅಂತ ತಿರುಪತಿಯ ತಿಮ್ಮಪ್ಪನ ಹೋಗಿ ನೋಡಿದರೆ ನಮಗೆ ಸಂಪತ್ತು ಬರ್ತದೆ. ಒಬ್ಬ ಕುರುಡ ಹೋದನಂತೆ, ನೀ ಏನಕ್ಕೋ ಬಂದಿ ಈ ರಶಲ್ಲಿ, ನಿನಗೇನಿದೆ ಕೆಲಸ ತಿರುಪತಿ ದೇವರನ್ನು ನಾವೇ ಒದ್ದಾಡ್ತಾ ಇದ್ದೀವಿ. ಅವನಂದ, ದೇವರು ನನ್ನನ್ನು ನೋಡ್ತಾನೆ, ಈ ಜನ್ಮದಲ್ಲಿ ಕಣ್ಣು ಕಿತ್ಕೊಂಡ, ನೆಕ್ಸ್ಟ್ ಜನ್ಮದಲ್ಲಿ ಯಾರು ದಿವ್ಯ ದೃಷ್ಟಿ ಕೊಡಲಿ, ನನ್ನನ್ನು ಅವ ನೋಡಲಿ ಎನ್ನಂತೆ. ಹಾಗಾಗಿ ಮಾಡಿದ. ಮತ್ತೆ ಏನಾಯಿತು ತಿರ್ಗ ತಿಳಿಸು ಗುರುಜಿ, ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೇಳಿ ಪಡೆದುಕೊಳ್ತೀನಿ. ವೀಕ್ಷಕರೇ, ಕಾರ್ಯಕ್ರಮ ಮುಂದುವರಿಯುತ್ತೆ, ಪುಟ್ಟ ವಿರಾಮದ ನಂತರ. ವಿರಾಮದ ನಂತರ ದಿವ್ಯ ಜ್ಯೋತಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರುಜಿ, ನೀವು ಈ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ. ಮುಂದುವರಿದ ಭಾಗವಾಗಿ, ಒಂದು ದಿವಸ ಮಲಗುವ ಮನೆಯಲ್ಲಿ ಈ ಅನಂತ ಚತುರ್ದಶಿ ಅವತ್ತು ದಾರವನ್ನು ಹಾಕಿಕೊಂಡ್ಲು, ಯಜಮಾನರ ಹತ್ರ ಹಾಲು ಕೊಡಲಿಕ್ಕೆ ಅಂತ ಹೋದ್ಲು. ಇದೇನಿದು ದಾರ ಅಂದರು. ಏನಿಲ್ಲ ಏನಿಲ್ಲ ಪಿಲ್ಲ ಅನ್ನೋಕ್ಕಿಂತ ಮುಂಚೆ ಆ ದಾರವನ್ನು ಕಿತ್ತಿ ಬೆಂಕಿಗೆ ಹಾಕಿಬಿಟ್ರು. ಅಯ್ಯಯ್ಯೋ, ಎಂಥ ಕೆಲಸ ಮಾಡಿದ್ರಿ ಅಂತ ಅದನ್ನು ಹಾಲಿನಲ್ಲಿ ಅದ್ದಿ ಇಟ್ಕೊಂಡ್ಲು. ಇಟ್ಟುಕೊಂಡು ಕೂಡಲೇ ಕಿಮಲಭ್ಯಂ ಭಗವತಿ ಪ್ರಸನ್ನೆ ಶ್ರೀನಿಕೇತನೆ ಅಂತ ನಾನು ಏನು ಹೇಳಿದೆ, ದೇವರು ಒಲಿದ, ದೇವರು ಮುನಿದ, ಇದ್ದಿದ್ದೆಲ್ಲ ವಿತಿನ್ 1 ಗಂಟೆ ಅಷ್ಟು ಹೊರಟೋಯ್ತು. ಯಾವ ಐಶ್ವರ್ಯ ಇಲ್ಲ, ಎಂಥ ಇಲ್ಲ, ಪೂರ್ಣವಾಗಿ ಹೊರಟೋಯ್ತು. ಮತ್ತು ಕೌಂಡಿನ್ಯ ಋಷಿಗಳು ಹೇಳಿದರು, ಯಾಕೆ ಹಿಂಗಾಯಿತು, ನಾನೇನು ಮಾಡಿದೆ ತಪ್ಪು, ನೀವು ಅನಂತ ಪದ್ಮನಾಭನ ಅಪಮಾನ ಮಾಡಿದಿರಿ, ಅದು ಈ ಥರ ಪೂಜೆ ಮಾಡಿ ಕಟ್ಕೊಂಡಂಥ ದಾರ ನೀವು ಹಿಂಗೆ ಮಾಡಬಾರ್ದಾಗಿತ್ತು, ಎಲ್ಲಿದ್ದ ನಾನಂತ, ಎಲ್ಲ ಕಡೆ ಇದ್ದಾನೆ, ಎಳ್ಳು ಮುಳ್ಳು ಹುಲ್ಲು ಕೊನೆಯು ಎಲ್ಲೂ ಬಿಡದೆ ಒಳಗೆ ಹೊರಗೆ ಎಲ್ಲ ಟಾವಿನಲ್ಲಿ ಲಕ್ಷ್ಮಿ ವಲ್ಲಭನಿದ್ದಾನೆ, ಅನಂತನಿದ್ದಾನೆ, ಚಿಂತೆ ಯಾಕೆ ಮಾಡುತ್ತಿದ್ದಿ, ಚಿನ್ಮಯನಿದ್ದಾನೆ, ಚಿಂತಾ ರತ್ನವೆಂಬು ಅನಂತನಿದ್ದಾನೆ, ಆಗ ನಾವನ್ನು ಹುಡ್ಕೊಂಡು ಬರ್ತೇನೆ ಅಂತ ಹೊರಟುಬಿಟ್ರು. ಬೇಡ ಬೇಡ ಅಂದರೆ ಕೇಳ್ತಿಲ್ಲ, ಬೆಟ್ಟ ಗುಡ್ಡ ನೀರು ಲಕ್ಕಿಸದೆ ಹೋಗ್ತಾ ಇದ್ದಾರೆ, ಅನಂತ 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 ಎಲ್ಲಿದೆಯಪ್ಪ ಅನಂತ ಅಂತ ಕೇಳ್ಕೊಂಡು ಹೋಗ್ತಿದ್ದಾರೆ. ಒಂದು ತುಂಬ ದಣಿವಾಗೋಯ್ತು, ನೀರಡಿಕೆ, ಆಹಾರವಿಲ್ಲ, ಹೋಗ್ತಿದ್ದಾರೆ. ಒಂದೇ ಒಂದು ದೊಡ್ಡದು ಒಂದು ಕತ್ತೆ ನಿಂತಿತ್ತು, ಏನು ಹಿಂಗೆ ಮುತಿ ಮಾಡ್ತಾಯಿದೆ. ಆ ಕತ್ತೆಯನ್ನೇ ಕೇಳಿದರು, ಸ್ವಾಮಿ ನೀವೇನಾದ್ರು ನೋಡಿದ್ರೆ ಅನಂತನ್ನ? ಅದೇನು ಮಾತಾಡಲಿಲ್ಲ, ಸುಮ್ಮನೆ ಇತ್ತು. ಒಂದು ಆನೆ ನೋಡಿದರು, ಆನೆ ತಲೆ ಮೇಲೆ ಮದ ಸುರಿತಾ ಇದೆ, ಅದು ಅಷ್ಟೇ, ಏನೂ ಮಾತಾಡ್ತಿಲ್ಲ.
ಆನೆಯನ್ನು ಕೇಳಿದರು ಇಲ್ಲ ಅಂತ ಬಂತು. ಅದಾದ ಮೇಲೆ ಒಂದು ಮಾವಿನ ಮರ, ಬರೀ ಹಣ್ಣುಗಳೇ, ಯಾವುದು ತಿನ್ನಲಿಕ್ಕೆ ಬರಲ್ಲ, ಆ ಥರ ಹುಡುಕು ಮಾವಿನ ಮರ ಆಗಿಬಿಟ್ಟಿತ್ತದು. ಅದನ್ನು ಕೇಳಿದರು, ಅದು ಆಗಲಿಲ್ಲ. ಒಂದು ಎತ್ತನ್ನು ನೋಡಿದರು, ಇಲ್ಲಿ ತನಕ ಹುಲ್ಲಿದೆ, ತಿಂತಾ ಇಲ್ಲ, ಸುಮ್ಮನೆ ನಿಂತಿದೆ. ಅದನ್ನು ಕೇಳಿದ್ರು, ಅನಂತನ ಕಂಡಿಯಪ್ಪ, ಇಲ್ಲ. ಮತ್ತು ಒಂದು ಕೊಳದಲ್ಲಿ ನೀರು ಒಂದೇ ಕೊಳಕ್ಕೆ ಮತ್ತೆ ಹರಿಯೋದು, ಈ ಕೊಳದಿಂದ ಆ ಕೊಳಕ್ಕೆ ಬರೋದು, ಮತ್ತೆ ಆ ಕೊಳಕ್ಕೆ ಹೋಗೋದು, ಮತ್ತೆ ಹಿಂಗೆ ಬರೋದು, ಅಕ್ಕ ತಂಗಿಯರ ಕೊಳ ಅಂತ. ಅಲ್ಲಿ ಕೇಳಿದರು, ಹೌದು, ಇಲ್ಲ ಅಂದ್ಬಿಟ್ರು. ಕಡೆಯಲ್ಲಿ ಇನ್ನೇನು ತಲೆ ತಿರುಗಿ ಧವಾಲಂದು ಬೀಳಬೇಕಾದ್ರೆ ಒಂದು ವೃದ್ಧ ಬ್ರಾಹ್ಮಣ ಎತ್ತಿ ಹಿಡಿದನಂತವ್ರನ್ನ, ಏನಪ್ಪ ಯಾಕೆ ಇಷ್ಟೊಂದು ಪ್ರಯಾಸ ಪಡ್ತಾ ಇದೆಯಾ, ಏನು ಬೇಕು ನಿಮಗೆ? ಅನಂತ, ಬೇರೆ ಮಾತೇ ಇಲ್ಲ ಅವರಿಗೆ, ಅನಂತನ ನೋಡಬೇಕು, ಅನಂತನ ನೋಡಬೇಕಾ, ಬಾ ಅಂತ ಕರ್ಕೊಂಡು ಒಂದು ಗುಹೆ ಒಳಗಡೆ ಹೋದ್ರಂತ. ಅನಂತ ಪದ್ಮನಾಭ ಸಾಕ್ಷಾತ್ ವೈಕುಂಠ ಲೋಕದಲ್ಲಿ ಹೇಗಿದ್ದಾನೋ ಹಾಗೆ ಇಂದ್ರ ಚಂದ್ರ ಲಕ್ಷ್ಮಿ ಪಾದವನ್ನು ಒತ್ತುತ್ತಾ ಇದ್ದಾಳೆ. ಎಲ್ಲ 33 ಕೋಟಿ ದೇವತೆಗಳು ಅವರನ್ನು ಸಂತೋಷದಿಂದ ಹಾಡು ಹೇಳ್ತಾ ಇದ್ದಾರೆ. ಭಜನೆ ಮತ್ತು ನೃತ್ಯ ಪಾದ್ಯ ಮಧುಪರ್ಕ ಅರ್ಘ್ಯ ಸಮಸ್ತ ರಾಜೋಪಚಾರ ಸಮರ್ಪಣೆ ನಡೀತಾ ಇದೆ. ಯಾವಾಗ ನಡೀತು ನೋಡಿದ್ರು ಭಾಳ ಖುಷಿಯಾಯಿತು. ತಪ್ಪಾಯಿತು ಮಹಾಸ್ವಾಮಿ, ನಾನೇನು ಅಪಚಾರ ಮಾಡಿಬಿಟ್ಟೆ, ನನ್ನನ್ನು ಇಷ್ಟು ಮಟ್ಟಿಗೆ ಮಾಡಬಾರ್ದಿತ್ತು, ಇರಲಿ ಅಂತ ಹೇಳಿ ನಮಸ್ಕಾರ ಮಾಡಿದ. ಅದೃಶ್ಯನ ಆಗ್ಬಿಡ್ತು, ಅಲ್ಲಿ ಇಲ್ಲವೇ ಇಲ್ಲ ಅದು. ಆಗ ಎಲ್ಲಿ ಹೊಟ್ಟೋಯ್ತು, ನಾನು ಆಯ್ತಪ್ಪ ನಂತನ್ನು ಕಂಡ್ಯ ಕಂಡೆ. ಸರಿ, ಹಂಗಾದರೆ ನನಗೆ ಕೆಲವು ಸಂದೇಹಗಳಿದೆ. ಏನದು? ಎತ್ತನ್ನು ನೋಡಿದೆ ಅಲ್ಲ, ಮೊಟ್ಟ ಮೊದಲು ಒಂದು ಎತ್ತನ್ನು ನೋಡಿದೆ, ಅದು ಏನಿಲ್ಲ, ಇಲ್ಲಿ ತನಕ ಹುಲ್ಲಿತ್ತು, ಏನು ತಿಂತಾ ಇಲ್ಲ. ನೋಡಪ್ಪ, ಯಾರಿಗೆ ವಿದ್ಯೆ ಇದೆಯೋ ಅದು ಮತ್ತೊಬ್ಬರಿಗೆ ಹೇಳ್ಕೊಳ್ಳಿಲ್ಲ ಅಂದರೆ ಎತ್ತಾಗಿ ಹುಡ್ತಾರೆ ನೋಡು. ಆನೆಯನ್ನು ನೋಡಿದ್ನಲ್ಲ ಸ್ವಾಮಿ, ಕಾಮ ಕ್ರೋಧ ಮೋಹ ಮದ ಮದ ಅಹಂಕಾರ ಯಾರಿಗಿರ್ತದೆ ಜೀವನದಲ್ಲಿ, ಆವಾಗ ಅವರು ಆನೆಯಾಗಿ ಹುಡ್ತಾರೆ. ಒಂದು ಮಾವಿನ ಮರ ನೋಡಿದೆ ಸ್ವಾಮಿ, ವೆರೀ ಹಣ್ಣುಗಳಿತ್ತು, ತಿಂತಾ ಇಲ್ಲ, ಎಲ್ಲ ಹುಳುಕು, ಹಿಂಗಾಗಿದೆ ಅಲ್ಲ ಅಂದರೆ ಯಾರಿಗೆ ದ್ರವ್ಯ ದುಡ್ಡು ಇರ್ತದೆ ಅದು ಇನ್ನೊಬ್ಬರಿಗೆ ಕೊಡಬೇಕು, ಕೊಡಲಿಲ್ಲ ಅಂದರೆ ನೋಡಿ ಹುಳುಕು ಮಾವಿನ ಮರವಾಗಿ ಹುಡ್ತಾರೆ. ಅದಾದ ಮೇಲೆ ಮತ್ತೆ ತಿರ್ಗ ಅಕ್ಕ ತಂಗಿಯರ ಕೊಳ ನೋಡಿದ್ನಲ್ಲ, ಆ ಅಕ್ಕ ತಂಗಿಯರು ಇಬ್ಬರು ಮರದ ಬಾಗಿನ ಕೊಡೋದಂತೆ, ಹೇ ಪದಾರ್ಥಗಳೆಲ್ಲ ಬೇರೆಯವ್ರಿಗೆ ಹೋಗಬಾರ್ದು, ನಾನೇ ತಗೋಬೇಕು ಅಂತ. ಹೀಗೆ ಸುತ್ತೋದು ಹೀಗೆ ಬರೋದು, ಹೀಗೆ ಸುತ್ತೋದು ಹೀಗೆ ಬರೋದು, ಅವರವ್ರಿಗೆ ಕೊಟ್ಕೊಳ್ಳೋದು. ಆದರೆ ಯಾರಿಗೂ ಉಪಯೋಗ ಇಲ್ಲದಿದ್ದ ಕೊಳ ಆಗ್ತದಪ್ಪ. ಸರಿ, ಒಬ್ಬ ಬ್ರಾಹ್ಮಣನ ಕಂಡೆ ನಾನೇ ಸಾಕ್ಷಾತ್ ಅನಂತ ಅಂತ ಅದೃಶ್ಯರಾಗ್ಬಿಡ್ದು. ಮತ್ತೆ ತಿರ್ಗ ಅದೇ ಮಾತು, ಕಿಮಲಭ್ಯಂ ಭಗವತಿ ಪ್ರಸನ್ನೆ ಶ್ರೀನಿಕೇತನೆ. ದೇವರು ನೋಡಿ ಒಲ್ದ, ದೇವರು ಕೋಪಿಸ್ಕೊಂಡ, ದೇವರು ಮತ್ತೆ ಒಲಿದ, ಬಂತು ಐಶ್ವರ್ಯ, ಅಸಾಧ್ಯವಾದ ಐಶ್ವರ್ಯ, ಏನಿತ್ತು ಅದಕ್ಕೆ ಡಬಲ್ ಬಂತು. ಈ ಅನಂತ ಚತುರ್ದಶಿಯ ಕಥೆಯನ್ನು ಕೇಳಿದರೆ ಹೇಳಿದರೆ ಯಾರಿಗಾದರೂ ಈ ಅನಂತನ ಪೂಜೆ ಮಾಡ್ತಾರೆ, ನಮ್ಮ ಮನೆಯಲ್ಲಿ ವ್ರತ ಇಲ್ಲ ನೇಮ ಇಲ್ಲ ಅನ್ನೋರಿಗೆ, ಯಾರ ಮನೆಯಲ್ಲಿ ಅನಂತನ ಪೂಜೆ ಮಾಡ್ತಾರೋ ಅಲ್ಲಿಗೆ ಹೋಗಿ ದಾರ ಹಾಕೋಬೋದು. ಅಥವಾ ಟ್ರಿವಾಂಡ್ರಮ್ನಲ್ಲಿರುವ ಅನಂತ ಪದ್ಮನಾಭನ ದಿವಸ ಇವತ್ತಿನ ದಿವಸ ಹೋದರೆ ಅವರೇ ದಾರ ಕೊಡ್ತಾರೆ. ಆ ದಾರವನ್ನು ಗಂಡು ಮಕ್ಕಳು ಹಾಕ್ಕೊಳ್ಳೋದು, ಭಕ್ತಿಯಿಂದ ಹಾಕ್ಕೊಳ್ಳೋದು. ಸರ್ವ ಅವನಿಗೆ ಸಾವಂತಿಗೆ ಹೂವು ಭಾಳ ಇಷ್ಟ, ತಾವರೆ ಹೂವು ಭಾಳ ಇಷ್ಟ, ಕಲಶದಲ್ಲಿ ಓಕಳಿ ನೀರು ಹಾಕಿರಬೇಕು. ಆ ಪೂಜಾ ಕ್ರಮ ಎಲ್ಲ ಹೇಳೋಣಂತೆ, ಪೂಜಾ ಕ್ರಮದಲ್ಲಿ ಮಾಡಿ ಯಾರು ಈ ದಾರವನ್ನು ಇವತ್ತಿನ ದಿವಸ ಹಾಕ್ಕೊಂಡು ಮುಖ್ಯ ಈ ಕಥೆಯನ್ನು ಕೇಳ್ತಾರೆ, ಇಷ್ಟಾರ್ಥ ಸಿದ್ಧಿಗೆ ಮಹದೇಶ್ವರ್ಯ ಪ್ರಾಪ್ತಿಗೆ ಯಾವ ಕೊರತೆಯೂ ಇಲ್ಲ. ನಮ್ಮ ಎಷ್ಟೋ ಕಾರ್ಯಕ್ರಮದಲ್ಲಿ ನಮಗೆ ಪರಿಹಾರ ಏನು, ಯಾಕೆ ಕಷ್ಟಪಡ್ತೀವಿ ನಾವು ಅಂತ ಕೇಳ್ತಾರೆ. ಏನೂ ಮಾಡೋದು ಬೇಡ, ಇಷ್ಟು ಮಾಡಿದರೆ ಸಾಕು. ಈ ಥರದ ಕಾರ್ಯಕ್ರಮ, ಈ ಥರದ ಅನಂತನ ಪೂಜೆ ಮಾಡಿದರೆ 100-200% ಮಹದೇಶ್ವರ್ಯ ಪ್ರಾಪ್ತಿ ಆಗ್ತದೆ. ಅದನ್ನು ಮಾಡುವ ಕ್ರಮದಲ್ಲಿ ತಿಳ್ಕೊಂಡು ಚೆನ್ನಾಗಿ, ನಮ್ಮ ಮನೇಲಿ ಪದ್ಧತಿ ಇಲ್ಲ, ಇರಬಹುದು, ಎಷ್ಟೋ ಜನಕ್ಕೆ ಅನಂತ ಪದ್ಮನಾಭನ ಪೂಜೆ ಇಲ್ಲ. ಪೂಜೆ ಅಂದರೆ ವ್ರತ ಬೇರೆ, ಪೂಜೆ ಬೇರೆ. ಇರಲಿಲ್ಲ ಅಂದರೆ ಸ್ವಪ್ನ ಆಗಬೇಕು ಅವರಿಗೆ, ಹಿರಿಯರಿಗೆ, ನೀ ಅನಂತ ಪದ್ಮನಾಭನ ಪೂಜೆ ಮಾಡು ಅಂತನ್ನುವ ಸ್ವಪ್ನ ಆಗಬೇಕು. ಸ್ವಪ್ನ ಆದರೆ ಈ ಕಾರ್ಯಕ್ರಮ ಧಾರಾಳವಾಗಿ ಮಾಡಬಹುದು. ಹಾಗಾಗಲಿಲ್ಲ ಅಂದರೆ ಯಾರ ಮನೆಯಲ್ಲಿ ಮಾಡ್ತಾರೆ ಅವರಲ್ಲಿ ಹೋಗಿ ಭಕ್ತಿಯಿಂದ ಪೂಜೆ ಮಾಡಿ, ಯೋನಪ್ಪಿತ ಜನಿತ ಯೋ ವಿಧಾತ ಧಾಮಾನಿ ವೇದ ಭುವನಾನಿ ವಿಶ್ವ ಯೋ ವೇದಾಂ ಬ್ರಹ್ಮಣೋ ವೇದ ಅಮೃತೇನಾಂ ತರಾಂಬುಧು ತಸ್ಮತಿ ಬ್ರಹ್ಮತಿ ಬ್ರಹ್ಮಾತ ಆಯುಷ್ಕೀರ್ತಿಂ ಪ್ರಜಾಪತಿ ತಾಸಾಮಾಭಿರಭೋ ಶೌರ್ಯ ಸ್ವಯಮಾಮಿದ ಮುಖಾಂಬುಜಃ
ಪೀತಾಂಬರದರ ಸ್ರಗ್ವಿ ಸಾಕ್ಷಾತ್ ಮನ್ಮಥ ಮನ್ಮಥ ಅಂತ ಒಂಚೂರು ಹೂವು ಮಂತ್ರಾಕ್ಷತೆ ಹಾಕಿ ಭಕ್ತಿಯಿಂದ ದಾರವನ್ನು ತಗೊಂಡು ಮನೆಗೆ ಬಂದು ಹಾಕ್ಕೊಳ್ಳ್ರಿ. ಯಾಕೆ ಐಶ್ವರ್ಯಕ್ಕೆ ಬರಲ್ಲ? ಖಂಡಿತವಾಗ್ಲೂ ಬರ್ತೀವಿ. ಇದೇನು ಚಾಲೆಂಜ್ ಅಲ್ಲ, ಮಾಡಿ ಅನ್ನೋದಕ್ಕೆ ಒಂದು ಒತ್ತಡ ಹಾಕುವಂಥ ಈ ಕ್ರಮ. ಇದನ್ನು ಯಾರು ಮಾಡ್ತಾರೆ, ಇದು ಪೂಜಾ ಕ್ರಮವನ್ನು ಕೆಲವುದೆಲ್ಲ ಇದೆ, ಮತ್ತೆ ಹೇಳೋಣ. ಗುರುಜಿ, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೇಳಿ ಪಡೆದುಕೊಳ್ತೀನಿ. ವೀಕ್ಷಕರ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ, ಪುಟ್ಟದೊಂದು ವಿರಾಮದ ನಂತರ. ವಿರಾಮದ ನಂತರ ದಿವ್ಯ ಜ್ಯೋತಿ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರುಜಿ, ನೀವು ಹೇಳ್ತಾ ಇದ್ರಿ ಪೂಜೆಯ ವಿಧಿ ವಿಧಾನಗಳು ಯಾವ ರೀತಿಯಾಗಿರ್ಬೇಕಾಗತ್ತೆ ಅನಂತ ಚತುರ್ದಶಿದು ಅಂತ, ಅದನ್ನು ತಿಳಿಸ್ಕೊಡಿ ಗುರುಜಿ. ಸಕಲ ಪುಷ್ಪಗಳು ಪತ್ರಗಳು ಇದ್ರೆ ಪರವಾಗಿಲ್ಲ, ಪುಷ್ಪಗಳು ಜಾಸ್ತಿ. ಅಲಂಕಾರ ಪ್ರಿಯೋ ವಿಷ್ಣು. ಒಳ್ಳೆಯ ಒಂದು ತಟ್ಟೆ, ಹಿತ್ತಾಳೆ, ತಾಮ್ರ, ಬೆಳ್ಳಿ, ನಿಮ್ಮ ಸೌಕರ್ಯ, ದೇವ್ರು ಏನು ಕೊಟ್ಟಿದ್ದಾನೆ ಅದು, ಅದರ ಮೇಲೆ ಅಕ್ಕಿ, ಶ್ರೀ ಅಂತ ಬರಿಬೇಕು. ದರ್ಬೆ, ದರ್ಬೆಯಲ್ಲಿ ಈ ಜಡೆ ಹಾಕ್ತಿವ್ರಲ್ಲ ಹೆಣ್ಣು ಮಕ್ಕಳು, ಆ ಥರ ಜಡೆ ಹಾಕಿ ನಾಗಪ್ಪನ ಅನಂತ ಶಯನ. ಅನಂತ ಶಯನ ಅಂದರೆ ಹಾವಿನ ಮೇಲೆ ಮಲಗಿದವನು. ಹಂಗಾಗಿ ಆ ಒಂದು ತಂಬಿ ಒಂದು ಲೋಟ, ಎರಡು ಲೋಟ ಅಂದರೆ ತಾಮ್ರದ, ಹಿತ್ತಾಳೆದು, ಬೆಳ್ಳಿದು ಲೋಟ. ಲೋಟಕ್ಕೆ ಈ ಒಂಚೂರು ಅರಿಶಿನ, ಕುಂಕುಮ, ಸುಣ್ಣ ಹಚ್ಚಿರಬೇಕು, ಹಾಕಿರಬೇಕು. ಒಂದು ರೂಪಾಯಿ ಕಾಯಿನು ಅದಕ್ಕೆ ಅಭಿಮಂತ್ರಣ ಮಾಡಿ ಇಡಬೇಕು. ಅದಾದಮೇಲೆ ಪಕ್ಕದಲ್ಲಿ ಯಮುನಾ ಕಲಶ, ಯಮುನಾ ಸ್ಥಾಪನೆ ಆದಮೇಲೆ ಅನಂತನ ಕಲಶ. ಈ ಸಪ್ತ ಪಣಿಯಿಂದ ಕೂಡಿದಂಥ ಈ ದರ್ಬೆ. ಅನಂತನ ವಸ್ತ್ರ ಅಂತ ಸಿಗ್ತದೆ, ಅನಂತನ ವಸ್ತ್ರ. ಬಾಳೆಹಣ್ಣಿಂದ ಕೂರಿಸುವವರು ಕೂರಿಸ್ತಾರೆ, ತೆಂಗಿನಕಾಯಿಯಿಂದ ಕೂರಿಸುವವರು ಕೂರಿಸ್ತಾರೆ. ಅರಿಶಿನ ಕುಂಕುಮ ಹಚ್ಚಿರಬೇಕು ಎರಡು ಕಡೆ, ಅರಿಶಿನ ಮಧ್ಯ ಕುಂಕುಮ. ಮತ್ತು ಜನಿವಾರ ದೇವರಿಗೆ ಹಾಕಿರಬೇಕು, ಎಡದಿಂದ ಬಲಕ್ಕೆ ಜನಿವಾರ ಹಾಕಿರಬೇಕು. ಸಾವಂತಿಗೆ ಹೂವು ಭಾಳ ಶ್ರೇಷ್ಠ, ಸಾವಂತಿಗೆ ಹೂವಾದ ಅಲಂಕಾರ ಮಾಡಬೇಕು. ತುಳಸಿ ಇಟ್ಟುಕೊಳ್ಬೇಕು, ಹೆಚ್ಚಿನ ತುಳಸಿ. ಇದಕ್ಕೆಲ್ಲ ಪೂಜಾ ಕ್ರಮಗಳಿದೆ, ಅದರಂತೆ ಪೂಜಾ ಕ್ರಮದ ಪ್ರಕಾರ ಮಾಡಬೇಕು. ಅಂದರೆ ಧೂಪ, ದೀಪ, ನೈವೇದ್ಯ, ಮಧುಪರ್ಕ, ಅರ್ಘ್ಯ, ಪಾದ್ಯ. ಮತ್ತು ಅಪೂಪ ಅಂದರೆ ಸಿಹಿ ದೋಸೆ, ಸೊಪ್ಪಿನ ಹುಳಿ ಸಾರು, ಕೋಸಂಬರಿ ಪಲ್ಯ, ಚಿತ್ರಾನ್ನ ಎರಡು ಪಲ್ಯ, ಎರಡು ಕೋಸಂಬರಿ, ಚಿತ್ರಾನ್ನ, ಗೊಜ್ಜು, ಮತ್ತು ಹುಳಿ ಸಾರು, ಅಪೂಪ ಸಿಹಿ ದೋಸೆ. ಇಷ್ಟವನ್ನು ನೈವೇದ್ಯ ಫಸ್ಟ್ ಮಾಡಬೇಕು, ನಮಗೆ ತಿನ್ನೋಕ್ಕಲ್ಲ, ನೈವೇದ್ಯ ಮಾಡದೆ ನಮಗೆ ತಿಂದೇ ತಿಂತೀವಿ. ಅದನ್ನೆಲ್ಲವೂ ತಯಾರಿರಬೇಕು. ಬಾಳೆ ಎಲೆಯಲ್ಲೇ ಊಟ ಮಾಡಬೇಕು ಇವತ್ತಿನ ದಿವಸ, ಬಾಳೆ ಎಲೆಯಲ್ಲೇ ಊಟ ಮಾಡಬೇಕು. ಮಾಡಿ ಅದ್ಭುತವಾದ ಗೀತ, ನೃತ್ಯ, ಪಾದ್ಯ, ಅರ್ಘ್ಯ ಎಲ್ಲವನ್ನು ಸಮಸ್ತ ರಾಜೋಪಚಾರದಿಂದ ಪೂಜೆ ಮಾಡಿ, ನಾವು ಕಡೆಯಲ್ಲಿ ಶ್ಲೋಕ ಬರ್ತದೆ, ಆ ಶ್ಲೋಕವನ್ನು ಹೇಳಿ ಮಂತ್ರಪುಷ್ಪಾಂಜಲಿ ಅಂತ ಕರಿತೀವಿ. ಮಂತ್ರಪುಷ್ಪದಿಂದ ಅರ್ಚನೆ ಮಾಡಿ ನಂತರ ದೊಡ್ಡವರ ಕಡೆಯಿಂದ ಈ ಅನಂತನ ದಾರ, ಅಂದರೆ ಎಷ್ಟು ಜನ ಇದ್ದೀರಿ ಮನೆಯಲ್ಲಿ, ಹೆಣ್ಣು ಮಕ್ಕಳು ಎಷ್ಟು ಜನ, ಗಂಡು ಮಕ್ಕಳು ಎಷ್ಟು ಜನ, ಅವರೆಲ್ಲರದು ದಾರವನ್ನು ಅಲ್ಲಿ ಇಟ್ಟಿರಬೇಕು. ಅನಂತನ ದಾರಕ್ಕೆ ಪೂಜಾ ಅರ್ಶನ ಕುಂಕುಮದಿಂದ ಹೂವಿನಿಂದ ಅಲಂಕಾರ ರೀತಿಯಲ್ಲಿ ಹಾಕಿರಬೇಕು. ಆ ಹಾಕಿದಂಥದ್ದನ್ನು ದೊಡ್ಡವ್ರ ಕಡೆಯಿಂದ ತಗೊಳ್ಬೇಕು. ತಗೊಂಡು ನಾವು ಇದನ್ನು ತಗೊಂಡು ಕಟ್ಕೊಳ್ಬೇಕು. ಹಾರವಾದ ಥರ ಹಾಕೋಬೋದು ಅಥವಾ ಬಲಗೈಗೆ ಕಟ್ಕೋಬೋದು ದಾರವನ್ನು. ಹೆಣ್ಣು ಮಕ್ಕಳು ಹಾರವಾಗಿಯೇ ಹಾಕೋಬೇಕು, ಬಲಗೈಗೆ ಕಟ್ಟೋಂಗಿಲ್ಲ. ಮಾಡಿ ಆ ದೊಡ್ಡವರಿಗೆ ನಮಸ್ಕಾರ ಮಾಡಿ, ಯಾರ್ಯಾರು ವಾಯನದಾನ, ಈ ಅಪೂಪ ಏನು ಮಾಡಿದ್ದೀರಿ ಅದನ್ನು ದಾನ ಕೊಡ್ಬೋದು. ಅಥವಾ ಯಾರನ್ನಾರು ದಂಪತಿಯರನ್ನು ಊಟಕ್ಕೆ ಕರೆದು ಊಟಕ್ಕೆ ಹಾಕಿ ಅವರಿಗೆ ಸಿರದೋತ್ರ ಕುಬ್ಸ ದಕ್ಷಿಣೆ ಕೊಟ್ಟು ಕಳಿಸಬಹುದು, ಅದು ಅವರವರ ಸೌಕರ್ಯದ ಇಷ್ಟ. ಯಾರಿಗೆ ಪದ್ಧತಿ ಇಲ್ಲ ಅನ್ನುವರಿಗೆ ಸೀದಾಗಿ ಯಾರನ್ನಾರು ಮನೆಗೆ ಹೋಗಿ, ಅವ್ರ ಮನೆಗೆ ನೀವೇ ಹೋಗ್ಬೋದು, ಅವ್ರು ಯಾರ ಮನೇಲಿ ಬೇಕಾದ್ರೂ ಪೂಜೆ ಆಗಿರಲಿ, ಪರ್ಮಿಷನ್ ಕೊಡಬೇಕಷ್ಟೆ. ನಾವು ಕೂತ್ಕೋತೀವಿ ಪೂಜೆಗೆ, ಆಮೇಲೆ ನಮ್ಗೆ ಎರಡು ದಾರ ಕೊಡಿ ಅಂತ ಕೇಳಿ ದಂಪತಿಯರ ಸಮೇತ ಹೋಗಿ ಹಾಕ್ಕೊಂಡು ಬರಬಹುದು. ವಿಶೇಷವಾದ ಪ್ರಾರ್ಥನೆ, ಶ್ರದ್ಧಾ ಭಕ್ತಿ ಇರಬೇಕು. ಈ ಅನಂತ ಪದ್ಮನಾಭ ಚತುರ್ದಶಿಯ ಪೂಜೆ ಯಾರು, ಭಾದ್ರಪದ ಮಾಸ, ನಾಡಿದ್ದು ಅನಂತನ ಹುಣ್ಣಿಮೆ ಅಂತ. ಭಾಳ ಸುಂದರ ಚಂದ್ರ, ನಾ ಬೆಳಕನ್ನು ನೋಡಬಹುದು, ಅನಂತನ ಹುಣ್ಣಿಮೆ ಅಂತ. ಅದಾದ ತಕ್ಷಣವೇ ಪಕ್ಷಮಾಸ ಶುರುವಾಗ್ಬಿಡುತ್ತೆ, 15 ದಿವಸ
ಪಿತೃಗಳ ವಾರ, ಅದಾದ ಮೇಲೆ ನವರಾತ್ರಿ ಪ್ರಾರಂಭ. ಇವೆಲ್ಲವೊಂದು ಪೋಟ್ ಆರ್ಡರ್ ಪ್ರಕಾರ ಬರ್ತದೆ. ಮಾಡಿ ಈ ಪೂಜೆಯನ್ನು ಮಾಡಿ ಸಾಯಂಕಾಲ, ಸಾಮಾನ್ಯ ಸಾಯಂಕಾಲ ಈ ಕಥೆಯನ್ನು, ಏನು ಅನಂತ ಪದ್ಮನಾಭನ ಕಥೆಯನ್ನು ನಾನು ಹೇಳಿದೆ ಅದನ್ನು ಕಥೆಯನ್ನು ಹೇಳಿ ಮತ್ತು ಒಂದು ನೈವೇದ್ಯಕ್ಕಿಟ್ಟು ನೈವೇದ್ಯ ಮಾಡಿ ಆ ಓಕ್ಲಿ ನೀರನ್ನು ಮನೆಗೆಲ್ಲ ಎರಚಿ, ನಿಮ್ಮ ವಾಹನಗಳಿಂದ ಆರಂಭ ಎಲ್ಲದಕ್ಕೂ ಎರಚಿ ಆ ಓಕ್ಲಿ ನೀರು. ಮತ್ತು ಯಾರಿಗೆ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಮದುವೆ ಆಗಲಿಲ್ಲ, ಆ ಎರಡು ನೀರನ್ನು ಮಿಕ್ಸ್ ಮಾಡಿ ತಲೆ ಮೇಲೆ ಓಕ್ಲಿ ನೀರನ್ನು ಸುರಿದು ತೀರ್ಥ ರೂಪದಲ್ಲಿ ತಗೊಂಡು ಪ್ರಾರ್ಥನೆ ಮಾಡಿದರೆ ಪಾಪೋಹಂ ಪಾಪಕರ್ಮಾಣಾಂ ಪಾಪಾತ್ಮ ಪಾಪಶಂಭವ ತ್ರಾಹಿ ಮಾಂ ಕೃಪಯಾ ಲೋಕ ಚರಣಾಗತ ವತ್ಸಲ ಅನ್ಯಥಾ ಚರಣಂ ನಾಸ್ತಿ ತ್ವಮೇವ ಚರಣಂ ಮಮ ಅಂತ ಹೇಳಿ ಪುಷ್ಪಾಂಜಲಿಯನ್ನು ಯಶ ಸ್ಮೃತ್ಯ ಜನಾಮೃತ್ಯ ತಪಃಪೂಜಾ ಕ್ರಿಯಾಶುಃ ನ್ಯೂನಂ ಸಂಪೂರ್ಣತಾಂ ಯಾತಿ ಬ್ರಹ್ಮಕರ್ಮ ಸಮಾರಭೆ ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ರಮಾಪತೆ ಅಂತ ಕೇಳಿ ಪುಷ್ಪಗಳನ್ನು ಎರಚಿ ಪ್ರಾರ್ಥನೆ ಮಾಡಿದರೆ ಅನಂತ ಪದ್ಮನಾಭ ಸಾಕ್ಷಾತ್ತಾಗಿ ಉಳಿತಾನೆ. ಬೇಗ ಉಳಿಲಿಕ್ಕೆ ಈ ಕಾರ್ಯಕ್ರಮ, ಬೇಗ ಬೇಗ ಉಳಿಬೇಕು ಅಂದರೆ ನಮಗೆ ಕ್ಷಿಪ್ರ ಫಲಮಸ್ತು ಅಂತವದ್ದನ್ನು ಮಾಡಿ ಈ ಸುಶೀಲೆ ಮತ್ತು ಕೌಂಡಣ್ಯ ಋಷಿಗಳು ಇಬ್ಬರು ಮಾಡಿದರು. ಧರ್ಮರಾಜ ನೀನು ಮಾಡು, ನಿನಗೂ ಆಗ್ತದೆ, ನಾನು ಅರಣ್ಯದಲ್ಲಿದ್ದೀನಿ ಅಂತ ಯೋಚನೆ ಮಾಡಬೇಡ, ನಿನಗೆ ಕೇಳಿದಂಥ ಸಿಕ್ಕುವಂಥ ಅಕ್ಷಯ ಪಾತ್ರೆ ಸಿಕ್ಕಿದೆ. ಧರ್ಮರಾಜ ಕಾಡಿಗೆ ಹೋದ್ರೆ ಅಂದರೆ ಅರಣ್ಯಕ್ಕೆ ಹೋಗ್ಬೇಕಾದ್ರೆ 100,000 ಋಷಿಗಳು ಹೋಗ್ಬಿಟ್ರಂತೆ ಅವನ ಹಿಂದೆ, 10,000 ಜನ ಬ್ರಾಹ್ಮಣರಂತೆ, ಅವರು ಮಕ್ಕಳಂತೆ, ಬೇಡ ಬೇಡ ಈ ದುರ್ಯೋಧನ ಸಹವಾಸ ಅಂತ ಎಲ್ಲರು ಏನೋ ಅಂತಾರೆ. ಅಂತೂ ಇಂತೂ ಕುಂತಿ ಮಕ್ಕಳಿಗೆ ರಾಜ್ಯವಿಲ್ಲ, ಅಲ್ಲಿಯೇ ವಿಜೃಂಭಣೆಯಿಂದ ಪಾಠ ಪ್ರವಚನಗಳನ್ನು ಮಾಡಿಕೊಂಡು ಸಂತೋಷವಾಗಿ ಇದ್ದ ಕಾಲ ಆ 12 ವರ್ಷ. ಗುರುಜಿ ಇವತ್ತಿನ ವಿಶೇಷ ದಿನದಲ್ಲಿ ಯಾವ ಶ್ಲೋಕದ ಬಗ್ಗೆ ತಿಳಿಸ್ಕೊಡ್ತಾ? ನಾವು ಅನಂತ ಪದ್ಮನಾಭನ ಪ್ರಾರ್ಥನೆಯನ್ನೇ ಮಾಡುವ. ಈ ಅನಂತ ಪದ್ಮನಾಭನ ಈ ಶ್ಲೋಕ ನೋಡೋಣ, ಬನ್ನಿ. ಅನಂತಾಯ ನಮಸ್ತುಭ್ಯಂ ಸಹಸ್ರ ಶಿರಸೆ ನಮಃ, ನಮಸ್ತೆ ಪದ್ಮನಾಭಾಯ ನಾಗಾನಾಂ ಪತೇ ನಮಃ. ಈ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ, ನಿಮ್ಮ ಇಷ್ಟಾರ್ಥಗಳೆಲ್ಲ ಅನಂತ ಪದ್ಮನಾಭ ಖಂಡಿತ ಕೊಟ್ಟು ಮಂಗಳವನ್ನು ಉಂಟು ಮಾಡ್ತಾ. ಗುರುಜಿ ಇವತ್ತಿನ ಸಂಚಿಕೆಯಲ್ಲಿ ಅನಂತ ಚತುರ್ದಶಿಯ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ, ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು. ವೀಕ್ಷಕರ ಇದಾಗಿತ್ತು ಇವತ್ತಿನ ದಿವ್ಯ ಜ್ಯೋತಿ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಸರಳ ಜೀವನ, ಇದು ಮನುಕುಲದ ಒಳಿತಿಗಾಗಿ. ಆತ್ಮೀಯ ವೀಕ್ಷಕರೇ, ಸಂತಸದ ವಿಷಯ, ನಿಮ್ಮ ನೆಚ್ಚಿನ ಸರಳ ಜೀವನ ವಾಹಿನಿಯು ಫ್ರೀ ಚಾನೆಲ್ ಆಗಿದ್ದು, ಒಂದು ವೇಳೆ ನಿಮ್ಮ ಕೇಬಲ್ನಲ್ಲಿ ಸರಳ ಜೀವನ ವಾಹಿನಿ ಸಿಗುತ್ತಿಲ್ಲವಾಗಿದ್ದರೆ ದಯವಿಟ್ಟು ನಿಮ್ಮ ಕೇಬಲ್ ಆಪರೇಟರ್ಗಳನ್ನು ಸಂಪರ್ಕಿಸಿ ಕೇಳಿ ಪಡೆಯಿರಿ. ಮನೋರಂಜನೆಯೊಂದಿಗೆ ಸಾಕಷ್ಟು ಮಾಹಿತಿ ನೀಡುವ ಕಾರ್ಯಕ್ರಮಗಳನ್ನು ತಪ್ಪದೇ ನೋಡಿ. ಧನ್ಯವಾದಗಳು. ಸರಳ ಜೀವನ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಎಲ್ಲಾ ರೀತಿಯ ವಿಡಿಯೋ ಅಪ್ಡೇಟ್ಸ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.